ಇಲ್ಲಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಸಿಗಬಹುದು ಅಥವಾ ಸಿಗದೇ ಇರಬಹುದು ಯಾವುದೇ ಕ್ಷಣದಲ್ಲಿ ಬೇಲ್ ಅರ್ಜಿಯ ಇತ್ಯರ್ಥ ಅಂತೂ ಆಗಿ ಆದೇಶ ಅಂತೂ ಹೊರಬೀಳುತ್ತೆ ಬೇಲ್ ಕೊಡ್ತಾರಾ ಕೊಡಲ್ವಾ ಇದೊಂದು ಬಿಲಿಯನ್ ಡಾಲರ್ ಪ್ರಶ್ನೆ ಇದು ಇದೀಗ ಆ ಪ್ರಶ್ನೆಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೋರ್ಟ್ ಇತ್ಯರ್ಥ ಮಾಡಬಹುದು ಅದನ್ನು ಸಾಕಷ್ಟು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಲಾಗಿದೆ ಯಾರು ಕೊಲೆ ಯಾವ ಥರ ಮಾಡಿದ್ರು ಯಾರು ಶೂ ಹಾಕಿದ್ರು ಯಾರು ವೆಪನ್ ತಂದಿದ್ರು ಹಗ್ಗ ಕೊಂಬೆ ಕಾರು ಜೀಪು ಶೆಡ್ಡು ಇವೆಲ್ಲ ಒಂದು ಭಾಗ ಬೇಲ್ ಕೊಡಬೇಕಾದ್ರೆ ಇವರು ಆಚೆ ಬಂದರೆ ಕೇಸನ್ನ ಉಳಿದ ಭಾಗದ ವಿಚಾರಣೆ ಇರುತ್ತಲ್ಲ ಅದಕ್ಕೆ ತೊಂದರೆ ಆಗಲ್ಲ ಯಾವುದೇ ಸಾಕ್ಷಿಗಳು ಕೋರ್ಟ್ಗೆ ಬಂದು ಸಾಕ್ಷಿ ನುಡಿಬೇಕು ಅಂತ ಬಂದಾಗ ಇವ್ರು ಯಾರೂ ಅವರಿಗೆ ಬೆದರಿಸಲ್ಲ ಹೆದರಿಸಲ್ಲ ಇವರಿಂದ ಸಾಕ್ಷಿಗಳಿಗೆ ಯಾವುದೇ ಥರ ತೊಂದರೆ ಇಲ್ಲ ಪ್ರಕರಣದ ವಿಚಾರಣೆಗೆ ಇವರಿಂದ ಅಡ್ಡಿ ಇಲ್ಲ ಇವರು ಕೇಸನ್ನ ದಿಕ್ಕನ್ನು ತಪ್ಪಿಸಲ್ಲ ಅದ್ರ ಪಾಡ್ಗೆ ಅದು ವಿಚಾರಣೆ ನಡೆಯಿತು ಅದು ನಡೆಯುತ್ತೆ ಅಷ್ಟರ ಮಟ್ಟಿಗೆ ಇವರು ನಂಬಿಕೆಗೆ ಅರ್ಹರು ಅಂಥೇಳಿ ಕೋರ್ಟ್ಗೆ ಮನವರಿಕೆಯಾದರೆ ಕೋರ್ಟ್ ಅದನ್ನು ಒಪ್ಪಿಕೊಂಡ್ರೆ ಆಗ ಅದರ ನ್ಯಾಯಾಧೀಶರು ಏನು ಮಾಡ್ತಾರೆ ಆಯಿತು ಇವ್ರನ್ನ ಬೇಲ್ ಮೇಲೆ ಕಳಿಸಿ ಅಂತ ಹೇಳ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೆಷನ್ಸ್ ಕೋರ್ಟ್ನವರು ಕೆಲವರು ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಈಗ ಹೈಕೋರ್ಟ್ ಕಡೆಯಿಂದನೂ ಅದೇ ಇರುತ್ತೆ ಸುಪ್ರೀಂ ಕೋರ್ಟ್ ಕಡೆಯಿಂದನೂ ಅದೇ ಮಾತಾಡ್ತಾ ಇರ್ತಾರೆ ನಮಗೆ ಹೈಕೋರ್ಟ್ನ ಮೇಲೆ ಸುಪ್ರೀಂ ಕೋರ್ಟ್ನ ಮೇಲೆ ಕೇಸ್ಗಳ ಜಾಮೀನು ವಿಚಾರದಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ ನೂರಾರು ಕೇಸು ಸಾವಿರಾರು ಕೇಸು ಲಕ್ಷಾಂತರ ಕೇಸ್ಗಳು ಬರೋದಕ್ಕೆ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಅದರ ಬಗ್ಗೆ ಇತ್ಯರ್ಥ ಮಾಡಲ್ಲ ಅವರು ಅವ್ರೇನು ಮಾಡಿಬಿಡ್ತಾರೆ ಅವರನ್ನು ತೆಗೆದದನ್ನು ನಮಗೆ ಬರೋ ಥರ ಮಾಡಿಬಿಡ್ತಾರೆ ಅವರೇ ಇತ್ಯರ್ಥಪಡಿಸಬಹುದಾಗ ತನಿಖೆ ಕೇಸ್ಗಳನ್ನು ಅಂತ ಒಂದು ವಾದ ಇದೆ ಇನ್ನೊಂದು ವಾದ ಇಲ್ಲ ಇಲ್ಲ ಹೈಕೋರ್ಟ್ಗಳಲ್ಲಿ ಒಂದು ವೇಳೆ ಕೆಲವೊಂದು ಕೇಸ್ಗಳಲ್ಲಿ ಬೇಲ್ ಕೊಟ್ಟಾಗ ಅವರು ಕೆಳ ಹಂತದ ನ್ಯಾಯಾಲಯಗಳ ಬಗ್ಗೆ ಅವರು ಮಾತನಾಡುವುದೂ ಇದೆ ಹಾಗಾಗಿ ನಮ್ಗೆ ಯಾಕೆ ಬೇಕಪ್ಪ ಇದು ನಾವು ಕೊಡಲ್ಲ ಬೇಕಿದ್ದರೆ ಹೈಕೋರ್ಟಲ್ಲಿ ತೊಗೊಳ್ಳಿ ಹೈಕೋರ್ಟನ್ನು ಯಾರೂ ಅಷ್ಟು ಜ್ವರಕ್ಕೆ ಪ್ರಶ್ನೆ ಮಾಡಲ್ವಲ್ಲ ಎಕ್ಸೆಪ್ಟ್ ಸುಪ್ರೀಂ ಕೋರ್ಟ್ ಹಾಗಾಗಿ ಆ ಒಂದು ಭಾಗದ ಒಂದು ವಾದ ಕೂಡ ಇದೆ ಇದರ ಮಧ್ಯೆ ಇಲ್ಲಿ ಕೇಸ್ನ ಮೆರಿಟ್ ಕೇಸ್ನ ಮೆರಿಟ್ ಮೇಲೆ ಅಂತ ಹೋದಾಗ ಒಂದು ಕಡೆ ಎಸ್ ಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ ಒಂದು ಕಡೆಯಲ್ಲಿ ಈ ಕಡೆ ಸಿ ವಿ ನಾಗೇಶ್ ಅವರು ದರ್ಶನ್ ಪರ ವಕೀಲರು ಅವರು ಕೂಡ ವಾದವನ್ನು ಮಂಡಿಸಿದ್ದಾರೆ ಇಡೀ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹುತೇಕ ನಾವಿಲ್ಲಿ ಕೇಳಿದ್ದೇನು ಅಂತ ಹೇಳಿದ್ರೆ ಈ ಕೇಸ್ ಹೇಗಾಯಿತು ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಲಿಲ್ಲ ಆರೋಪಿಯ ಸ್ವಇಚ್ಛಾ ಹೇಳಿಕೆನೇ ಹೊಂದಿದ್ರೆ ವಶಪಡಿಸ್ಕೊಂಡು ಬಂದಿರೋದೇ ಬಂದು ಈ ಥರದೊಂದು ವಾದದ ಸರಣಿಯನ್ನು ಈ ಕಡೆ ನಾಗೇಶ್ ಮಂಡಿಸ್ತಾ ಹೋಗ್ತಾರೆ ಇಲ್ಲ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ತನ್ನ ತನಿಖೆಗೆ ಏನು ಬೇಕೋ ಪ್ರಕರಣಕ್ಕೆ ಪೂರಕವಾಗಿ ಏನು ಬೇಕೋ ಅದನ್ನು ವಶಪಡಿಸ್ಕೊಂಡು ಬರ್ತಾನೆ ಹೊರತು ಆರೋಪಿಗಳೆಲ್ಲ ಕೊಟ್ಟಂಥ ಹೇಳಿಕೆ ಮೇಲೆ ಆತ ಹೋಗಲ್ಲ ಅಂತ ಅವರು ಒಂದು ವಾದವನ್ನು ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಸಾಕ್ಷ್ಯ ನಾಶದ ವಿಚಾರ ಬಹಳ ಬಹಳ ಇಂಪಾರ್ಟೆಂಟ್ ಇದು ಕಾರಣ ಬೇಲ್ ಮೇಲೆ ಆಚೆ ಇದ್ದರೆ ಏನೂ ತೊಂದರೆ ಆಗಲ್ಲ ಎನ್ನುವುದು ಕೋರ್ಟ್ಗೆ ಕನ್ವಿನ್ಸ್ ಆಗಬೇಕು ಆ ಒಂದು ಕನ್ವಿನ್ಸ್ ಆಗುವ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಪಿ ಪಿಯವರು ವಾದ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲ ಸ್ವಾಮಿ ಸ್ವಾಮಿಯವರು ಆಚೆ ಬಿಟ್ಟರೆ ಆವಾಗಲೇ ಏನೇನು ಮಾಡಿದ್ದಾರೆ ನೋಡಿ ಇವರು ರೇಣುಕಾಸ್ವಾಮಿಯ ಬಾಡಿ ವಿಲೇವಾರಿಯಿಂದ ಹಿಡಿದು ಯಾರೋ ಮೂರು ಜನನ ಆ ಒಂದು ಕೊಲೆಗೆ ಸಂಬಂಧವೇ ಪಡೆದಂಥ ಮೂರು ಜನನ ಕರ್ಕೊಂಡು ಬಂದು ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೇಳಿಸಿ ಜೊತೆಗೆ ಟವರ್ಗಳು ಇನ್ನೊಂದು ಮತ್ತೊಂದು ಮ್ಯಾಪು ಈ ಪ್ರತಿಯೊಂದು ವಿಚಾರವನ್ನು ಚೆಕ್ ಮಾಡಿಕೊಂಡಾಗಲೂ ಎಲ್ಲರೂ ಇದ್ದಾರೆ ಆದರೆ ಇಲ್ಲದಂತೆ ಮಾಡ್ತಾ ಇದ್ದಾರೆ ಇವರು ಇಂಥ ಪ್ರಯತ್ನಗಳು ನಡೆದಿರಬೇಕಾದರೆ ಕೊಲೆ ಮಾಡಿದ ತ ಇಮಿಡಿಯೇಟಾಗಿ ಇಂಥ ಪ್ರಯತ್ನಗಳಾಗಿರಬೇಕಾದ್ರೆ ಈಗ ಅವ್ರು ಆಚೆ ಬಿಟ್ಬಿಟ್ರೆ ಸಹಜ ಪ್ರಭಾವಿಗಳಿದ್ದಾರೆ ಇವ್ನ ಆಚೆ ಬಿಡೋದು ಅಪಾಯಕಾರಿ ಅಂತ ಸಹಜವಾಗಿಯೇ ಒಂದು ಕಡೆ ಇಲ್ಲಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಲ್ ವಿಚಾರ ಅನ್ನೋದು ಸಾಕ್ಷ್ಯನಾಶ ಎನ್ನುವ ಒಂದೇ ಒಂದು ವಿಚಾರದ ಮೇಲೆ ಬಹುತೇಕ ಸಂದರ್ಭಗಳಲ್ಲಿ ಡಿಸೈಡ್ ಆಗುತ್ತೆ ಕ್ರಿಮಿನಲ್ ಕೇಸ್ಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಭವಿಷ್ಯ ಆ ಮೂಲಕ ಆಚೆ ಬರಬಹುದು ಬರೀ ದರ್ಶನ್ ಮಾತ್ರ ಅಲ್ಲ ಪವಿತ್ರ ಗೌಡ ಜಾಮೀನು ಕೂಡ ಇವತ್ತೇ ತೀರ್ಪು ವ್ಯಕ್ತವಾಗುತ್ತೆ ಕಂಪೇರ್ ಮಾಡಿಕೊಂಡ್ರೆ ದರ್ಶನ್ಗಿಂತ ಮುಂಚೆ ಜಾಮೀನು ಪ್ರಾಸೆಸ್ಗೆ ಕೈ ಹಾಕಿರೋದು ಪವಿತ್ರ ಗೌಡ ದರ್ಶನ್ನೇ ಲೇಟು ಅಂತ ಹೇಳಬೇಕು ಜಾಮೀನು ವಿಚಾರದಲ್ಲಿ ಜಾಮೀನು ವಿಚಾರವನ್ನು ಕನ್ಸಿಡರ್ ಮಾಡೋದರಲ್ಲಿ ದರ್ಶನ್ನೇ ಲೇಟು ಕಾರಣ ಬೇರೆ ಬೇರೆ ಕಾರಣ ಇರುತ್ತೆ ಇವ್ರದ್ದೊಂದು ಸ್ಟ್ರಾಟಜಿ ಇರುತ್ತೆ ಅವ್ರದ್ದೊಂದು ಸ್ಟ್ರಾಟಜಿ ಇರುತ್ತೆ ಈಗ ಅವರು ಹೈಕೋರ್ಟಲ್ಲಿ ಯಾವಾಗ ಹೋಗಬಹುದು ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವಾಗ ಹೋಗಬಹುದು ಪವಿತ್ರ ಗೌಡ ತಿಂಕ್ ಮಾಡಿದ್ದು ಇಷ್ಟೇ ನಾನೇನು ಇದರಲ್ಲಿ ಸಾಯಿಸಿಲ್ವಲ್ಲ ನನಗೆ ಯಾರಿಗೂ ಹೊಡೆದಿಲ್ವಲ್ಲ ಯಾಕೋ ಹಿಂಗೆ ಕಳಿಸಿದ್ಯಾ ಅಂತ ಒಂದು ಏಟ್ ಹೊಡೆದಿರಬಹುದು ಕೊಲೆಗೂ ನನಗೂ ಸಂಬಂಧ ಇಲ್ಲ ಕೊಲೆ ಮಾಡುವಷ್ಟು ನಾನು ಇರಲಿಲ್ಲ ಆ ಒಂದು ಸನ್ನಿವೇಶದಲ್ಲಿ ಅಂತ ಅವ್ರು ಹೇಳಿಕೊಂಡು ಆಲ್ಮೋಸ್ಟು ಚಾರ್ಜ್ ಶೀಟು ಹಿಂದೆ ಮುಂದೆ ಇರಬೇಕಾದ್ರೆ ಅವರು ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ರು ಸಿಕ್ಕಲಿಲ್ಲ ಬೇರೆ ವಿಚಾರ ಇದೀಗ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನ ಕಡೆಯಿಂದ ಕೆಲವೇ ಕೆಲವು ಕ್ಷಣಗಳಲ್ಲಿ ಆದೇಶ ಹೊರಬರಬಹುದು ದರ್ಶನ್ ಜೊತೆ ಆರೋಪಿಗಳಾದಂಥ ರವಿಶಂಕರ್ ನಾಗರಾಜ್ ಲಕ್ಷ್ಮಣ್ ದೀಪಕ್ಕೂ ಇವತ್ತೇ ಬೇಲ್ ಸಿಗುತ್ತಾ ಯಾರಿಗೆ ಸಿಗದೆ ಇದ್ದರು ಯಾರಿಗೆ ಸಿಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ ಆದರೆ ದೀಪಕ್ ವಿಚಾರದಲ್ಲಂತೂ ದೀಪಕ್ಕೆ ಇವತ್ತೇನಾದರೂ ಜಾಮೀನಾದರೆ ನಮ್ಗೆ ಯಾರಿಗೂ ಆಶ್ಚರ್ಯ ಇಲ್ಲ ಕಾರಣ ಇಷ್ಟೇ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ದೀಪಕ್ಕೂ ಈ ಒಂದು ಕೊಲೆ ಕೇಸಲ್ಲಾಗ್ಲಿ ಕಿಡ್ನಾಪ್ ಕೇಸಲ್ಲಾಗ್ಲಿ ಇಲ್ಲ ಕಿಡ್ನಾಪ್ಗೂ ದೀಪ ದೀಪಕ್ಕೂ ಸಂಬಂಧ ಇಲ್ಲ ಕೊಲೆಗೂ ದೀಪಕ್ಕೂ ಸಂಬಂಧ ಇಲ್ಲ ಅಂತ ಅವರೇ ಹೇಳಿ ನಮಗೆ ದೀಪಕ್ಕೆ ಬೇಲ್ ಕೊಡೋದ್ರ ಬಗ್ಗೆ ನಮ್ಮ ತಕರ ಇಲ್ಲ ಅಂತ ಅವ್ರು ಹೇಳಿರೋ ಕಾರಣದಿಂದಾಗಿ ಎಸ್ ಪಿ ಪಿಗೆ ಗೆ ಲಕ್ಷ್ಮಿ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರು ಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿ ಹೆಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ಕೂಡ ತಕ್ರೆ ಇಟ್ಕೊಳಕ್ಕೆ ಹೋಗಲ್ಲ ಹಾಗಾಗಿ ದೀಪಕ್ಕೆ ಬೇಲ್ ಸಿಕ್ಕಿದ್ರೆ ಅಡಗೂ ಆಶ್ಚರ್ಯ ಇಲ್ಲ ಕಾರಣ ಎಸ್ ಪಿ ಪಿ ಅವರ ವಾದ ಸರಣಿಯ ಮೇಲೆ ಡಿಸೈಡ್ ಆಗುತ್ತಲ್ಲಿ ಕೊಲೆಗೂ ಸಂಬಂಧ ಇಲ್ಲ ಕಿಡ್ನ್ಯಾಪ್ಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಬಂದಾಗ ಮತ್ತೆ ಏನು ಅಂತ ಜೈಲ್ ಒಳಗಡೆ ಇಡ್ತೀರಿ ದೀಪಕ್ ಅಂಥೇಳಿ ಮನೆ ಪ್ರದೋಷ್ಟು ಹಾಗೆ ಆಯಿತು ಪ್ರದೋಷಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ ಈಗ ದರ್ಶನು ಮತ್ತು ಈ ಥರ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲ ಏನೋ ಅಲ್ಲಿ ಸಿಗರೇಟ್ಸ್ ಎದ್ಬಿಟ್ಟಿದ್ರು ಒಂದು ಕಾಫಿ ಮಗ್ಗಿ ತೋರ್ಕೈನಲ್ಲಿ ರಾಜಾತಿಥ್ಯ ಅಂತ ವಿಚಾರ ಬಂತು ಹೇಳಿ ದರ್ಶನ್ ಏನು ಮಾಡಿದ್ರು ಬಳ್ಳಾರಿ ಜೈಲಿಗೆ ಹಾಕಿದ್ರು ಇಲ್ಲಿ ಬೇಡ ತುಂಬ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಹೇಳಿ ಆದರೆ ಈ ಗುಂಪಲ್ಲೇನೆ ಈ ಗುಂಪಲ್ಲೇ ಪ್ರದೋಷ್ ಏನಾಯಿತು ಅಂತ ಹೇಳಿದ್ರೆ ಪ್ರದೋಷನ್ ತೊಗೊಂಡು ಹೋಗಿ ಬೆಳಗಾವಿ ಜೈಲಿಗೆ ಹಾಕ್ಬಿಟ್ರು ಪ್ರದೋಷ್ ಕಡೆ ವಕೀಲರು ಏನು ಮಾಡಿದ್ರು ಅಪ್ಲೈ ಮಾಡ್ಕೊಂಡ್ರು ಅಲ್ಲ ಸ್ವಾಮಿ ಇದು ಏನು ಕಥೆ ಇದು ಈಗ ಇಲ್ಲಿ ರಾಜಾತಿಥ್ಯವೋ ಇನ್ನೊಂದು ಮತ್ತೊಂದು ಸಿಕ್ಕಿದ ಫೋಟೋ ಯಾರ್ದು ದರ್ಶನ್ದು ಆ ನಂತರದಲ್ಲಿ ಅಲ್ಲಿ ವಿಲ್ಸನ್ ಗಾರ್ಡನ್ನಾಗ ಇನ್ನೊಂದು ಇವ್ರಲ್ಲಿ ಕೂತಿದ್ದರು ಇದಕ್ಕೂ ಪ್ರದೋಷಕ್ಕೂ ಸಂಬಂಧ ಇಲ್ವಲ್ಲ ದರ್ಶನ್ಗೇನೋ ಏನೋ ಜೈಲ್ಗೆ ಹಾಕಿದ್ರೆ ಇವು ಆಯಿತು ಪ್ರದೋಷ್ ಯಾಕೆ ಸ್ವಾಮಿ ಶಿಕ್ಷೆ ಅಂತ ಹೇಳಿ ಬಂದು ಅದನ್ನು ಕೂಡ ರದ್ದು ಮಾಡಿಸ್ಕೊಂಡ್ರು ಅಂತ ಕಾಣುತ್ತೆ ಹಾಗಾಗಿ ಈ ಒಂಥರ ಎಲ್ಲವನ್ನು ಗುಂಪಲ್ಲಿ ಸೇರಿಸಿ ಎ ಒನ್ನಿಂದ ಹಿಡಿದು ಎ ಸೆವೆಂಟೀನ್ವರೆಗೂ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ ಒಬ್ಬೊಬ್ಬನ ರೋಲ್ ಬೇರೆ ಇರುತ್ತೆ ಒಬ್ಬೊಬ್ಬನ ವಿಚಾರ ಬೇರೆ ಇರ್ತವೆ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ಇದೆಲ್ಲವನ್ನೂ ಕೂಡ ನ್ಯಾಯಾಲಯ ಆಳದಿ ತೋಗುತ್ತೆ ಈ ಗ್ರೌಂಡ್ಸ್ನ ಆಧಾರದ ಮೇರೆಗೆ ಪವಿತ್ರ ಗೌಡ ಕೂಡ ಎಲ್ರಿಗಿಂತ ಮುಂಚೆನೇ ಬೇಲ್ಗೆ ಹಾಕೊಂಡಿದ್ರು ಸಿಕ್ಕಿರಲಿಲ್ಲ ದರ್ಶನ್ಗೆ ಅಕಸ್ಮಾತ್ ಇವತ್ತು ಬೇಲ್ ಸಿಗದೆ ಇದ್ದರೆ ಏನು ಮುಂದೆ ಏನು ಅಂತ ಆಪ್ಷನ್ ಅಂತ ನೋಡೋಕ್ಕೋದ್ರೆ ಇದೇ ಎಂಡ ಇದೇ ಲಾಷ್ಟನ್ನು ಹೈಕೋರ್ಟ್ ಆಪ್ಷನ್ ದರ್ಶನ್ಗೆ ಇದ್ದೇ ಇದೆ ಪ್ಲಾನ್ ಎ ಪ್ಲಾನ್ ಬಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ಪ್ರಬಲವಾದ ಪ್ರತಿವಾದ ಅಂತೂ ಮಣ್ಣಿಸಿದ್ದಾರೆ ವಕೀಲರು ಸಿ ವಿ ನಾಗೇಶ್ವರ ವಾದವನ್ನು ನೋಡಿದ್ದೀವಿ ಸಹಜವಾಗಿಯೇ ಹೈಕೋರ್ಟ್ಗೆ ಅಪ್ರೋಚ್ ಆಗ್ತಾರೆ ಇಷ್ಟು ವರ್ಷಗಳ ಕಾಲ ಆಲ್ರೆಡಿ ನಾವು ಇನ್ನೂ ಟ್ರಯಲೇ ಶುರುವಾಗಿರಲಿಲ್ಲ ಚಾರ್ಜ್ ಶೀಟ್ ಆಗೋವರೆಗೂ ನಾವು ಇದ್ದೀವಿ ಜೈಲೊಳಗಡೆ ಇದ್ದೀವಿ ಚಾರ್ಜ್ ಶೀಟ್ ಆದಮೇಲೆ ನನ್ನ ಪಾತ್ರ ಈ ಚಾರ್ಜ್ ಶೀಟ್ನ ಪ್ರಕಾರ ಇಷ್ಟಿದೆ ನಾನು ಸಾಕ್ಷಿ ನಾಶದ ಪ್ರಯತ್ನವನ್ನು ಮಾಡಕ್ಕೆ ಹೋಗಿಲ್ಲ ಅದು ಇದು ಅಂತ ಒಂದಷ್ಟು ಹೇಳಿಕೊಂಡು ಹೈಕೋರ್ಟ್ನ ಮುಂದೆ ಕೂಡ ಹೋಗಬಹುದಾಗತ್ತೆ ಸೊ ಹಾಗಾಗಿ ದರ್ಶನ್ಗೆ ಅಕಸ್ಮಾತ್ ಇವು ಸಿಕ್ಕಲಿಲ್ಲ ಬೇಲು ಅಂತ ಹೇಳಿದ್ರೆ ಇದೇ ಎಂಡ್ ಆಗಬೇಕಾಗಿಲ್ಲ